ನಮಸ್ಕಾರ ರೀ ಎಲ್ಲರಿಗೆ. ಈಗ ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿದಲ್ಲಿ ಇದ್ದೇವೆ. ಈಗ ನಾವು ನೋಡ್ತೇವೆ, ಸಾಮಾನ್ಯವಾಗಿ ಭಾಳಷ್ಟು ಜನ ಬರ್ತಾರೆ ನಮ್ಮಲ್ಲಿ ತೆಂಗಿನ ಗಿಡದ ಈ ರೀತಿ ಇದು ಕಟ್ಟದಂಗೆ ಕಾಣ್ತದೆ ನೋಡ್ರಿ, ಮೇಲೆ ಛತ್ರಿ ಗತ್ರೆ ಅಂತೇಳಿ ಅಂತಿರ್ತಾರೆ ಇದಕ್ಕೆ. ಅದಕ್ಕೆ ನಾವು ಏನಂತ ಅಂಬ್ರೆಲಾ ಸಿಂಪ್ಟಮ್ ಅಂತ ಕರಿತೀವಿ. ಮ್ಯಾಗೆ ಏನಾದ್ರೆ ಕಟ್ಟಾಗಿರ್ತೈತಿ, ಅದು ಕೆಳಗೆ ಏನಿರ್ತದೆ, ಯಾಕೆ ಹಂಗೆ ಆಗ್ತೈತಪ್ಪ ಅಂದ್ರೆ ಒಂದು ಹುಳ ಇರ್ತೈತಿ, ಅದಕ್ಕೆ ನಾವು ರೈನೋಸರಸ್ ಬಿಟ್ಲ್ ಅಂತೇಳಿ ಕರಿತೇವೆ. ಅದಕ್ಕೆ ಇದು ಏನು ಮಾಡ್ತೈತಪ್ಪ ಅಂದರೆ ಹುಳಿ ಒಂದು ಗಿಡದ ಸುಳಿ ಒಳಗೆ ಕೂಡ್ತೈತಿ, ಇಲ್ಲೆಲ್ಲ ಸುಳಿ ಒಳಗೆ ಕೂತು ಕತ್ತರಿಸೈತದೆ. ಕತ್ತರಿಸಿದ ಮ್ಯಾಗ ಏನಾಗ್ತೈತಿ, ಮ್ಯಾಗ ಅದು ಪಂಟೆ ಬಂದು ಕೂಡಲೇ ಹಿಂಗೆ ಮ್ಯಾಗ ಛತ್ರಿಗತ್ಲಿ ಕಾಣಿಸ್ತೈತೆ. ಅದಕ್ಕೆ ಇದಕ್ಕೆ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತೇಳಂದ್ರೆ, ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಒಂದು ಮೋಹಕ ಬಲೆಗಳನ್ನು ನಾವು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೇನು ಕರಿತೀವಿ, ಟ್ರ್ಯಾಪ್ ಅಂತೇಳಿ ಕರಿತೀವಿ, ಇನ್ಸೆಕ್ಟ್ ಟ್ರ್ಯಾಪ್. ಇದರೊಳಗೆ ಮೂರು ಭಾಗ ಇರ್ತೈತಿ. ಒಂದು ಇದು ಟ್ರ್ಯಾಪಿದು ಮುಚ್ಚಳ ಇರ್ತೈತಿ ರೀ, ಆಮೇಲೆ ಇದು ಒಂದು ನೀರು ಹಿಡಿದು ಒಂದು ಇರ್ತೈತಿ, ಆಮೇಲೆ ಇದಕ್ಕೇನು ಕರಿತೀವಪ್ಪ ಅಂದರೆ ಲ್ಯೂ ಟ್ರ್ಯಾಪ್ ಅಂದರೆ ಇನ್ಸೆಕ್ಟ್ ಒಳಗೆ ಹೋಗ್ಲಿಕ್ಕೆ ಮಾಡಿರ್ತೈತಿ. ಅದಕ್ಕೇನು ಮಾಡೋಕ್ಕೆ ಮೂರು ಭಾಗ, ಮೊಟ್ಟ ಮೊದಲೇದು ಇದು ನೀರು ಹಿಡಿದಿರ್ತೈತಿ, ಇದರೊಳಗೆ ಇದು ಟ್ರ್ಯಾಪ್ ಹಾಕೋಬೇಕು ಈ ಥರ. ನಾವು ಇದನ್ನು ಟ್ರ್ಯಾಪ್ ಹಾಕೊಂಡೇವಪ್ಪ ಅಂತೇಳಂದ್ರೆ ಆಮೇಲೆ ಇದು ಮ್ಯಾಗ ಮುಚ್ಚಿದಿರ್ತೈತಿ. ಇದು ಇದಕ್ಕಿಂತ ಮುಖ್ಯವಾಗಿ ಏನಿರ್ತೈತಪ್ಪ, ಮುಚ್ಚೋದಕ್ಕೆ ನಾವು ಒಂದು ಲೂರ್ ಅಂತೇಳಿ ಕರಿತೇವೆ. ಇದಕ್ಕೆ ಆಕರ್ಷಕ ಅಂತೇಳಿದು ರೈನೋಸರಸ್ ಲೂರ್, ಇದಕ್ಕೆ ರೈನೋಸರಸ್ ಲೂರ್ ಅಂತಿರ್ತೇವೆ. ಇದನ್ನು ನಾವು ಈಗ ಮುಚ್ಚಳಕ್ಕೆ ಈ ಥರ ಹಾಕಬೇಕು. ಅದಕ್ಕೆ ಇದು ಭಾಳ ಮುಖ್ಯ, ಇದರಿಂದ ಅಷ್ಟೇ ಆಕರ್ಷಣೆ ಆಗ್ತಿತ್ತು. ನಾವು ಇದು ಹಾಕಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಹಿಂಗೆ ಇಡಬೇಕು. ಇದಕ್ಕಿಂತ ಮುಖ್ಯವಾಗಿ ಒಳಗೆ ಏನಾಗಬೇಕು, ಒಂದು ಲೀಟ್ರ್ ನೀರು ಹಾಕಬೇಕು ನಾವು. ಇದು ನೀರು ಹೆಂಗೆ ಹಾಕ್ತೈತಪ್ಪ ಅಂದರೆ, ನಾವು ಇಲ್ಲಿ ನೀರು ಹಾಕಿದೀವಿ ಅಂತ ತಿಳ್ಕೊರಿ ನೀವು, ಇಲ್ಲಿ ನೀರು ಹಾಕಬೇಕು, ಒಂದು ಒಂದಿಷ್ಟು ನೀರು ಹಾಕಬೇಕು. ನೀರು ಹಾಕಿದ್ಮ್ಯಾಗ ಏನಂದ್ಬಿಡಿ, ನೀರು ಹಾಕಿದ್ಮ್ಯಾಗ ಹಿಂಗೆ ನೋಡಿದ್ರೆ ಇದು ಎತ್ತೈತೆ ಹಿಂಗೆ. ಇದಕ್ಕೆ ಏನಾಗಬೇಕು ಅಂದರೆ, ಆಮೇಲೆ ಇದು ಲೂರು ಇರ್ತಕ್ಕಂಥ ಮುಚ್ಚಳವನ್ನು ನಾವು ಮುಚ್ಚಬೇಕು. ಇದಕ್ಕೆ ಹಿಂಗೆ ಮುಚ್ಚಿ ಇದಕ್ಕೆ ಕೊಡ್ತಕ್ಕಂಥ ಒಂದು ರಿಂಗ್ದಿಂದ ಏನು ಮಾಡಬೇಕು, ಇದಕ್ಕೆ ಪ್ಯಾಕ್ ಮಾಡಬೇಕಾಗ್ತೈತಿ. ನಾವು ಪ್ಯಾಕ್ ಮಾಡಿದೆವಪ್ಪ ಅಂದರೆ ಇದರಲ್ಲಿ ಏನಾಗ್ತೈತಿ, ನಾವು ಎರಡರಿಂದ ಮೂರು ದಿವಸಕ್ಕೆ ಒಮ್ಮೆಮ್ಮೆ ನೀರು ಬದಲಾವಣೆ ಮಾಡಬೇಕು. ಅವಾಗವಾಗ ನೋಡ್ತಿರ್ಬೇಕು, ಹುಳುಗಳು ಬಂದು ಇದರೊಳಗೆ ಬಿದ್ದಿರ್ತವೆ. ಇವು ಹುಳುಗಳು ಬಿದ್ದಿರ್ತವೆ. ಇಲ್ಲಿಂದ ಪ್ರಮುಖವಾಗಿ ಎರಡು ಒಂದು ಅಂಶ ಗಮನದಲ್ಲಿ ಇಟ್ಕೋಬೇಕು. ಈ ಒಂದು ತೂತು ಏನು ಇರ್ತಾವಲ್ಲ ಇಲ್ಲಿ, ಇದರಿಂದ ಹುಳುಗಳು ಒಳಗೆ ಬಂದು ಬೀಳ್ತವೆ. ನಾವು ಎರಡು ಮೂರು ದಿವಸಕ್ಕೊಮ್ಮೆ ನೋಡಬೇಕು, ಸಾಕಷ್ಟು ಹುಳುಗಳು ಬಿದ್ದಿರ್ತವೆ, ತೆಗೆದು ನಾಶ ಮಾಡಬೇಕು. ಇದರಿಗೆ ಇದು ಲೂರ್ ಏನಿರ್ತಿತ್ತಲ್ಲ, ಮೂರು ತಿಂಗಳಿಗೆ ಒಂದು ಸಲ ನಾವು ಬದಲಾವಣೆ ಮಾಡಬೇಕು. ಮೂರಲ್ಲ ನಾಲ್ಕು ತಿಂಗಳಿಗೆ ಒಂದು ಸಲ, ನಾಲ್ಕು ತಿಂಗಳಿಗೆ ಒಂದು ಸಲ ಬದಲಾವಣೆ ಮಾಡಿದೆವಪ್ಪ ಅಂದರೆ ಈ ಕೀಟದ ಒಂದು ನಿರ್ವಹಣೆ ಸಮರ್ಪಕವಾಗಿ ಆಗ್ತೈತಿ ಅಂತ ಹೇಳ್ಬೋದು ನಾವು. ಅಂದರೆ ನಮ್ಮಲ್ಲಿ ಹುಳ ಅದಾವೋ ಇಲ್ಲೂ ಗೊತ್ತಾಗ್ತೈತಿ, ಮಾನಿಟ್ರಿಂಗು ಆಗ್ತೈತಿ, ಸಾಕಷ್ಟು ಹುಳುಗಳನ್ನು ಬಂದು ಬೀಳ್ತವೆ. ಇಂಥ ಟ್ರ್ಯಾಪ್ ಏನಾದರೂ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ ನೀವು ಸಂಪರ್ಕ ಮಾಡ್ಬೋದು. ಇದು ಟ್ರ್ಯಾಪ್ ಎಲ್ಲಿ ಸಿಗ್ತವೆ ಅನ್ನೋದು ಅಡ್ರೆಸ್ ಕೊಡ್ತೈತಿ, ಆಮೇಲೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಇದನ್ನು ಯಾವಾಗ ಕಟ್ಟಬೇಕು ಅಂತ ಹೇಳ್ತಿದ್ರೆ, ಇಲ್ಲಿ ಎರಡು ಇದು ಕೊಟ್ಟಿರ್ತಾರೆ ತಂತಿಯಿಂದ ಕಟ್ಟಲಿಕ್ಕೆ. ಇದನ್ನು ನಾವು ಗಿಡಕ್ಕೆ ನಾವು ಕಟ್ಕೋಬೋದು, ಈ ಕಡೆ ಒಂದು ಇದರೊಂದು ತಂತಿ ಉಪಯೋಗಿಸ್ಕೊಂಡು ಈ ಥರ ನಾವು ಕಟ್ಟಿದ್ದೇವೆ ಅಂತಂದರೆ ತೆಂಗಿನ ಗಿಡಕ್ಕೆ ಕಟ್ಕೋಬೋದು, ಇಲ್ಲಾಂದರೆ ಒಂದು ಕಟ್ಗೆ ಒಂದು ಹುಳಿ ಕಟ್ಗೆಗರೆ ನಾವು ಕಟ್ಕೋಬೋದು. ಇದರಿಂದ ಭಾಳಷ್ಟು ಅನುಕೂಲಗಳು ಆಗ್ತವೆ. ಆಮೇಲೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಎಕರೆಗೆ ಎರಡೇ ಎರಡು ಇಂಥ ಮೋಹಕ ಬಲೆಗಳನ್ನು ನಾವು ಹಾಕೋಬೇಕು. ಒಂದು ಎಕರೆ ತೆಂಗಿನ ತೋಟ ಇತ್ತಪ್ಪ ಅಂದರೆ ಎರಡು ಮೋಹಕ ಬಲೆಗಳನ್ನು ನಾವು ಹಾಕಿದ್ದೇವಪ್ಪ ಅಂದರೆ ಶಿಫಾರಸು ಅಷ್ಟೇ ಮಾಡದೆ ಅಷ್ಟೇ ಹಾಕ್ತಕ್ಕಂಥ ಕೆಲಸ ಮಾಡಬೇಕು.